ಎಲ್ರಿಗೂ ನಮಸ್ಕಾರ. ನೋಡಿ ಹೆಂಗಿರುತ್ತೆ ಅಂತಂದರೆ ಅದೃಷ್ಟ. ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ಕ್ರ್ಯಾಚಿಂದ ಶುರು ಮಾಡಿದಂಥವನೊಬ್ಬ ನಾನು ಪೋಷಕ ಕಲಾವಿದನಾಗಿ ಇವತ್ತು ಇಡೀ ಪೋಷಕ ಕಲಾವಿದರ ಒಂದು ಸಮೂಹ ಸಿಕ್ಕಿದೆ ಅಂತನ್ನೋದಾದರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬಳಗದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅನ್ನೋ ಖುಷಿ ನನಗೆ. ಆಮೇಲೆ ಕಲಾವಿದರ ಸಂಘದಲ್ಲಿ ಆಗ್ತಾ ಇರೋವಂಥದ್ದು ನನ್ನ ಮನೆ ಇದು. ನನ್ನ ಮನೆಯಲ್ಲಿ ನನ್ನ ಬಳಗದ ನನ್ನವರ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಸಿಕ್ಕಿದೆ ಅಂತ ಅನ್ನೋದಾದ್ರೆ ನನ್ನ ಅದೃಷ್ಟ ಅಲ್ವಾ ಇದು. ಯಾಕಂತಂದರೆ ಜಂಗ್ಲಿ ಪ್ರಸನ್ನ ಅವರು ನನ್ನ ತಂದೆಯವರ ಸ್ನೇಹಿತರು. ನನಗೆ ಒಂದು 2-3 ಸಲ ಪಾಪ ಅವರು, ನಾನು ಎಲೆಕ್ಷನ್ನಿನ ಒಂದು ಕ್ಯಾಂಪೇನಿನ ಇದರಲ್ಲಿ ಬ್ಯುಸಿಯಾಗಿದ್ದೆ, ಅವರು ಒಂದು 2-3 ಸಲ ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದರು, ನಾನು ಸಿಕ್ಕಲಿಲ್ಲ. ನಾನು ಆ್ಯಕ್ಚುಲಿ ಅವರು 2-3 ಸಲ ನನ್ನ ಮನೆಗೆ ಬರಬೇಕಾಗಿರಲಿಲ್ಲ ರೀ, ಸುಮ್ಮನೆ ಒಂದು ಫೋನ್ ಮಾಡಿದರೆ ಸಾಕು ನಾನು ಇರಬೇಕಿಲ್ಲಿ, ಅಷ್ಟು ಹತ್ರದವರು ನನಗೆ ನನ್ನ ತಂದೆಯವರ ಸ್ನೇಹಿತರು ಅವರು. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ತಂದೆ ತಾಯಿಯವರಿಗೆ ಹೇಳಿದೆ ಅಷ್ಟೇ. ನನ್ನ ಸ್ನೇಹಿತನ ಕಾರ್ಯಕ್ರಮ, ನಾನು ಬಂದೇ ಬರಬೇಕು ಅಂತ ಇವತ್ತು ಕರೀದಿದ್ರು ಕೂಡ ನಮ್ಮ ಅಪ್ಪ ಅಮ್ಮ 3 ಜನ ಬಂದಿದ್ದಾರೆ. ಯೂಶಲಿ ಅವ್ರಿಗೆ ಆರೋಗ್ಯ ಆಗಿರ್ಬೋದು, ಯಾವುದನ್ನು ಕೂಡ ಪಾಪ ಅವ್ರು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ನಮ್ಮ ತಂದೆಗೆ, ನಾನು ಬರ್ತೀನಿ ಅಂತನ್ನೋವಂಥದ್ದು. ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀರಾ ಅಂತನ್ನೋದಾದರೆ ನನ್ನ ಮನೆಯಲ್ಲಿ ಒಂದು ಹೊಸ ಪ್ರತಿಭೆ ಶುರು ಆಗ್ತಾ ಇದೆ, ಹುಟ್ಟುತ್ತಾ ಇದೆ ಅಂತನ್ನೋದಾದರೆ ನಾವೆಲ್ಲರೂ ಇದ್ದೀವಿ ಅಂತನ್ನೋವಂಥದ್ದು ಇವತ್ತು ಇಡೀ ಇಷ್ಟು ಜನ ಇಲ್ಲಿ ಕಲಾವಿದರು ಸೇರಿದ್ದೀರಲ್ಲ, ಇದೇ ಸಾಕ್ಷಿ. ನಾವೆಲ್ಲರೂ ನಮ್ಮನ್ನು ನಾವು ಬೆಳೆಸೋದ್ರಲ್ಲಿ, ನಮ್ಮನ್ನು ಕೈ ಹಿಡಿದು ಎತ್ತೋದ್ರಲ್ಲಿ ನಾವೆಲ್ಲ ಇದ್ದೀವಿ ಅಂತನ್ನೋದಕ್ಕೆ ಇದಕ್ಕಿಂತ ಬೇಕಾ, ಇದಕ್ಕಿಂತ ಬೇಡ. ಇವತ್ತು ನಾನು ಒಂದು ಚಿಕ್ಕದೊಂದು ಕತೆ ಹೇಳಬೇಕು ನಮ್ಮ ಜಂಗ್ಲಿ ಪ್ರಸನ್ನ ಅವರ ವಿಚಾರವಾಗಿ. ನಮ್ಮ ಅವರು 350-400 ಸಿನಿಮಾ ಮಾಡಿದಂಥವ್ರು ಅವರು, ಅವ್ರ ಬಗ್ಗೆ ನಾನೇನು ಮಾತಾಡಲಿ. ಈ ಕೊರೋನಾ ಟೈಮಲ್ಲಿ ಇಡೀ ದೇಶಕ್ಕೆ ದೇಶನೇ ಮಲಿಕೊಂಡು ಎಲ್ಲ ಬಾಗಿಲಾಕೊಂಡು ಮಲ್ಕೊಂಡ್ಬಿಟ್ಟಿತ್ತು. ಮಾಸ್ಕ್ ಹಾಕ್ಕೊಂಡು ಓಡಾಡುವಂಥ ಒಂದು ಇದು, ಈ ನಮ್ಮ ಮನೆ ಹತ್ರ ಇದಿದೆ, ನಮ್ಮೂರ ತಿಂಡಿ ಅಂತನ್ನುವಂಥ ಒಂದು ಜಾಗ ಇದೆ. ನಾನು ಮಾಸ್ಕ್ ಹಾಕ್ಕೊಂಡು ನಿಮ್ಗೆ ಬಂದು ನೋಡಿದೆ, ಜಂಗ್ಲಿ ಪ್ರಸನ್ನ ಅವರು ಎಲ್ಲಿ ಅಲ್ಲೇನೋ ಟೀನೋ ಏನೋ ಟೀ ಕುಡಿತಿದ್ರಣ್ಣ, ಟೀ ಕುಡಿತಾ ಇದ್ರು. ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ, ಟೋಪಿ ಹಾಕ್ಕೊಂಡಿದ್ದೀನಿ ನಾನು. ಸರಿ ಮಾತಾಡ್ಸೋಣ, ಸುಮ್ಮನೆ ಬೇರೆಯವ್ರ ಥರ ಅಂತ ಅಂದ್ಬಿಟ್ಟು ಹೋಗಿ, ಸರ್ ನಾನು ನಿಮ್ಮ ಫ್ಯಾನ್ ಸರ್ ಅಂತ ಮಾತಾಡಿದೆ. ಹೌದೇನ್ರಿ, ಏನ್ರಿ ನಿಮ್ಮ ಹೆಸರು ಅಂತಂದ್ರೆ, ಇಂಥದ್ದೊಂದು ಹೆಸರು ಸರ್, ಹಂಗೆ ಹಿಂಗೆ ಮಾತಕ್ಕೆ ಮಾತು 20 ನಿಮಿಷ ಮಾತಾಡಿದ್ದೀವ್ರಿ. ನಾನು ಹೇಳ್ತಾ ಇರೋದು, ಈ ಭಯ್ಯ ಯಾರು ಅನ್ನೋನ್ ವ್ಯಕ್ತಿ ಜೊತೆ 20 ನಿಮಿಷ ಮಾತಾಡ್ತಾರೆ. ಆಮೇಲೆ ಮಾತಾಡ್ತಾ ಅಣ್ಣ ನಿಮ್ಮ ಹತ್ರ ಒಂದು ಸೆಲ್ಫಿ ಬೇಕು ನನಗೆ ಅಂತಂದೆ. ನಾನು ಮಾಸ್ಕ್ ಹಾಕೊಂಡಿದ್ದೀನಿ, ಅವ್ರು ಆರಾಮಾಗಿದ್ದಾರೆ ಅಂತ. ಹಿಂಗೆ ಬಂದೆ, ಹಿಂಗೆ ನಿಂತ್ಕೊಂಡೆ ನಾನು. ಅವರು ಯೋ ನಿನ್ನ ಮುಖ ಗೊತ್ತಾಗ್ಬಾರ್ದೆ ನನಗೆ ಅಂತಂದ. ಅಣ್ಣ ಬೇಡ ಇರಲಿ ಪರವಾಗಿಲ್ಲ ಅಂತ ತೆಗಿಯಪ್ಪ ಅಂತ ಅವರೇ ಹೇಳಿದ್ರು. ಎರಡನೇ ಗೊತ್ತಾಗಿದ್ದು ನನ್ನ ಮುಖ ಅವರಿಗೆ. ನಾನು ಹೇಳ್ತಾ ಇರೋದು ಏನಕ್ಕೆ ಇದನ್ನು ಹೇಳ್ತೀನಿ ಅಂತಂದರೆ, ಇದನ್ನು ನಾನು ಕಲ್ತ್ಕೊಳ್ಳೋವಂಥದ್ದು ಎಂಥದ್ದು ಅಂತಂದರೆ, ಒಬ್ಬ ಮನುಷ್ಯ ಯಾರು ಅಂತ ಗೊತ್ತಿಲ್ಲದೇ ಇದ್ದರೂ ಕೂಡ 20-30 ನಿಮಿಷ ಅವ್ರನ್ನ ಸ್ಪಂದಿಸೋದಿದೆ ಗೊತ್ತಾ, ಅದು ನಿಜವಾದ್ದು, ಅದು ನಿಜವಾದ. ಅವರಲ್ಲಿ ನಾನು ಕಂಡುಕೊಂಡಂಥ ಗುಣ ಏನು ಅಂತಂತಂದರೆ, ಯಾರು ಅಂತಲೇ ಗೊತ್ತಿಲ್ಲ ರೀ, ನಾನು ಅಂತ ಗೊತ್ತಾದ್ಮೇಲೆ ಮಾತಾಡಿಸೋ ಅಂಥದ್ದು ಎಂಥದ್ದು. ಸೊ ಇಲ್ಲಿ ನಾವು ಬದುಕಿನ ಪಾಠ ಅಂಥವರಿಂದ ಕಲ್ತ್ಕೋಬೇಕು ಅಂತನ್ನುವಂಥದ್ದು. ಇವತ್ತು ಚಿತ್ರರಂಗಕ್ಕೆ ಅವರು 2 ಮಕ್ಕಳುಗಳನ್ನು ನೋಡಿ, ಅವರಿಗೆ 350-400 ಸಿನಿಮಾಗಳನ್ನ ಮಾಡಿದ್ದಾರೆ. ಅವರ ಜನರೇಷನ್ಗೆ ಸಿನಿಮಾಗೆ ಕೊಡಬೇಕಾದಂಥದ್ದನ್ನೆಲ್ಲ ಕೊಟ್ಟಾಗಿದೆ. ಮುಂದಿನ ಜನರೇಷನ್ಗೆ ಮುದ್ದಾದ ಟ್ಯಾಲೆಂಟೆಡ್ 2 ಮಕ್ಕಳನ್ನ ಮುಂದೆ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಕೊಡುಗೆ ಬೇಕಾ ಕನ್ನಡ ಚಿತ್ರರಂಗಕ್ಕೆ? ಸೊ ಇವತ್ತು ಭಾಳ ತಯಾರಿ ಮಾಡಿ, ಬರೀ ಶೋಕಿಗಷ್ಟೇ ಅಲ್ಲ, ತಯಾರಿ ಮಾಡಿಕೊಂಡು ತಗೊಂಡು ಬಂದು ನಿಂತಿದ್ದಾರೆ. ಮತ್ತು ಇಲ್ಲಿ ಇರುವಂಥ ದಿಗ್ಗಜರು ಇವತ್ತು ಶರಣಾಗಿರ್ಬೋದು, ನನ್ನ ಕುಟುಂಬ ಆಗಿರ್ಬೋದು, ಇವತ್ತು ನಾವು ಚಿತ್ರರಂಗದಲ್ಲಿ ಇದ್ದೀವಿ, ಇಲ್ಲಿ ಊಟ ಮಾಡ್ತಾ ಇದ್ದೀವಿ ನಾವು ಅಂತನ್ನೋದಾದರೆ, ಇಲ್ಲಿ ಕೂತಿದ್ದಾರಲ್ಲ, ಇಷ್ಟು ಜನರು ಕೊಟ್ಟಿರುವಂಥ ಆಶೀರ್ವಾದ, ಇಷ್ಟು ಜನರು ಕೊಟ್ಟಿರುವಂಥ ಅವಕಾಶ, ಇವರೆಲ್ಲರೂ ಕೊಟ್ಟಿರುವಂಥ ಊಟ ಇವತ್ತು. ಸೊ ಇವರು ಇವರ ಆಶೀರ್ವಾದ ಇದ್ದಲ್ಲಿ ಈ ಥರದವರೆಲ್ಲ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದಾದರೆ, ಇವತ್ತು ಇವರು ಉಪಸ್ಥಿತಿಯಲ್ಲಿರುವಂಥ ಈ ಸಿನಿಮಾ ಚೆನ್ನಾಗಿ ಆಗೇ ಆಗಬೇಕು ತಾನೆ. ಇಷ್ಟೇ,
ಒಂದು ಒಳ್ಳೆಯದರ ಒಂದು ಒಳ್ಳೆಯದರ ಸಂಕೇತ ಇವತ್ತು ಇಷ್ಟು ಕಂಡು ಬರ್ತಾ ಇದೆ ಅಂತ ಅನ್ನೋದಾದ್ರೆ ಒಂದು ಪಾಸಿಟಿವ್ ವಿಚಾರ ಅಂತ ಅನ್ನುವಂಥದ್ದು. ಇವತ್ತು ರಣಹದ್ದು ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ, ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದಂತ ಎರಡು ಪ್ರತಿಭೆಗಳು ನಮಗೆ ಸಿಕ್ಕೋ ಹಂಗಾಗ್ಲಿ, ಮತ್ತೆ ಈ ನಿರಂತರವಾದಂತ ಈ ಜರ್ನಿ ಸಾಗ್ತಾ ಇರಲಿ ಅಂತ ಅನ್ನುವಂಥದ್ದು ನನಗೆ. ಲಾಸ್ಟ್ ಅಲ್ಲಿ ಮುಗಿಯೋದಕ್ಕಿಂತ ಮುಂಚೆ ನಾನು ಜಗಲಿ ಪ್ರಸನ್ನ ಅವ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು. ನಾವು ನನ್ನ ವಯಸ್ಸು ಎಷ್ಟೋ ಇದೆ ಹೇಳೋದು ಬೇಡ, ಚಿಕ್ಕವನಂತೂ ಅಲ್ಲ ನಾನು. ನಾವು ಆಲಯ ಗುರು ಕರೆಕ್ಟ್ ಆಯ್ತಾ, ನಾವು ಆಗ್ಲೇನೆ ಹಿಂಗೆ ಗುರು, ಇನ್ನು ಎಷ್ಟು ವರ್ಷ ಗೊತ್ತಿಲ್ಲ, ಒಂಚೂರು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಬೆಟ್ರು ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳೋ ಅಂತ ಸಮಯದಲ್ಲಿ ಅವರು 71 ವರ್ಷದಲ್ಲಿ ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ ಇವತ್ತು ಈ ಮಟ್ಟಕ್ಕಿದೆ ಅಂತ ಅನ್ನೋದಾದ್ರೆ, ನಾನು ಕಲ್ತ್ಕೊಂಡಿದ್ದೇನು ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದನಿಗೆ ರಿಟೈರ್ಮೆಂಟ್ ಇಲ್ಲ ಅಂತ ಅನ್ನೋದು. ಇದನ್ನ ನಾನು ಅವರಿಂದ ತಿಳ್ಕೊಂಡಂಥದ್ದು. ಸೊ ಅವರ ಸ್ಫೂರ್ತಿ, ಅವರ ಒಂದು ಚಿಲುಮೆ ಇದೆ ಗೊತ್ತಾ, ಅದು ನಿರಂತರವಾಗಿ ಮುಂದಿನ ಜನರೇಷನ್ಗೆ ಸಾಗ್ತಾ ಇರಲಿ, ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನಗೆ ಈ ಸ್ಥಾನ ಕೊಟ್ಟಂಥದ್ದು, ಯಾಕಂತಂದರೆ ಇಲ್ಲಿದ್ದಾರಲ್ಲ ಇಷ್ಟು ಜನರುಗಳ ಜೊತೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ಸರ್. ಇವತ್ತಾದರೂ ಕೂಡ ನೀವೆಲ್ಲರೂ ಆ ಸ್ಪಿನ್ಮಾಗಿ ಇದನ್ನು ಕೊಟ್ಟಿದ್ದೀರಾ ಈ ಸ್ಥಾನ ಅಂತ ಅನ್ನೋದಾದರೆ, ಕನ್ನಡ ಚಿತ್ರರಂಗಕ್ಕೆ ಧನ್ಯ ನಾನು ಅಷ್ಟೇ, ಕನ್ನಡ ಚಿತ್ರರಂಗಕ್ಕೆ ಧನ್ಯ, ಇವರು ಕೊಟ್ಟಂತ ಆಶೀರ್ವಾದಕ್ಕೆ ಧನ್ಯ ನಾನು. ಒಳ್ಳೆದಾಗ್ಲಿ ಮತ್ತೊಮ್ಮೆ ಒಳ್ಳೆದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ.